ತಮ್ಮ ಹೆಸರು? ನನ್ನ ಹೆಸರು ರಂಗನಾಥ್ ಗೌಡ ಬೈರಿಮಡಿ ಸುರಪುರು ಜಿಲ್ಲಾಧ್ಯಕ್ಷ. ಯಾವ ಸಂಘಟನೆ? ಪ್ರೊಫೆಸರ್ ನಂಜುನಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ. ಇವತ್ತೇನು ಯಾವ ವಿಚಾರಕ್ಕಾಗಿ ಡಿ ಸಿ ಅವ್ರನ್ನ ಭೇಟಿಯಾಗಿದ್ದರು? ನಾವು ಜಿಲ್ಲಾಧಿಕಾರಿಗಳಿಗೆ ಬರಗಾಲ ಘೋಷಣೆ ಮಾಡ್ರಿ ಅಂತಂತೇಳಿ ಮನವಿ ಪತ್ರ ಕೊಡೋ ವಿಚಾರದಲ್ಲಿ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಒತ್ತಾಯ ಮಾಡಿ ಒತ್ತಾಯ ಮಾಡಿರ್ತೀವಿ. ಏನೀಗ ಬರಗಾಲ ಎಲ್ಲ ಕಡೆ ಬಂದಿದೆ, ಮುಂಗಾರು ಆಗಿಲ್ಲ. ಮುಂಗಾರು ಆಗಿಲ್ಲ, ಆದ ಕಾಲ ತಕ್ಕಂತೆ ಮಳೆ ಬಂದಿರೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಜಿಲ್ಲೆನ ರಾಜ್ಯಾದ್ಯಂತವೂ ಕಾಲ ತಕ್ಕಂತೆ ಮಳೆ ಬಂದಿಲ್ಲ. ಹಾಗಾಗಿ ನಾವು ತಕ್ಷಣ ಬರಗಾಲ ಘೋಷಣೆ ಮಾಡಿ ಅಂತಂತೇಳಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದದ್ದು ಕೊಟ್ಟಿದ್ದಾರೆ. ಹೌದು, ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒತ್ತಾಯ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ಬೆಳೆಗಳನ್ನು ಒಣಗೋಗಿದ್ದಾವೆ. ನಮ್ಮ ಯಾದಗಿರಿ ಜಿಲ್ಲೆ 5.5 ಲಕ್ಷ ಹೆಕ್ಟರ್ ಭೂಮಿ ಇದ್ದು ಸುಮಾರು ಒಂದೂವರೆ ಲಕ್ಷದಿಂದ 2 ಲಕ್ಷವರೆಗೆ ಭೂಮಿ ಮಾತ್ರ ಬಿತ್ತನೆ ಆಗಿರುತ್ತದೆ. ಬಿತ್ತನೆ ಆಗಿದೆ, ಅದರಲ್ಲಿ ಮತ್ತೆ ಇನ್ನೂ ಅರ್ಧ ಬಿತ್ತನೆ ಆಗಿದೆ. ಅರ್ಧ ಬಿತ್ತನೆ ಆಗಿಲ್ಲ ಸರ್. ಬಟ್ ಇದರೊಳಗೆ ಜೂನ್ನಲ್ಲೇ ಮಳೆ ಬರಬೇಕಾಗಿತ್ತು. ಹೌದು. ಬಟ್ ಈಗ ಆಗಸ್ಟ್ ಮುಗೀತು, ಸೆಪ್ಟೆಂಬರ್ ಚಾಲು ಆಯ್ತು, ಮುಂಗಾರು ಈಗಾಗಲೇ ಮುಗಿಯಕ್ ಬಂತು. ಹೌದು ಸರ್. ಇನ್ನೂ ಮಳೆ ಸರಿಯಾಗಿ ವಾಡಿಕೆ ಆದಷ್ಟು ಬಂದಿಲ್ಲ. ಹೌದು. ಅಂದರೆ ತಕ್ಷಣ ಸರ್ಕಾರ ಘೋಷಣೆ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತೇಳಿ ಏನಾದರೂ ಪ್ರಶ್ನೆ ಮಾಡಿದ್ರು? ಏನಿಲ್ಲ, ಇದು ಯಾಕೆ ಮಾಡಿಲ್ಲ ಅಂದರೆ ಇನ್ನು ಕರೆಕ್ಟಾಗಿ ಮಳೆ ಬಂದಿರೋದಿಲ್ಲ. ಹಾಗೆ ನಾವು ಆ ವಿಚಾರದಲ್ಲಿ ನಾವು ಬರಗಾಲ ಘೋಷಣೆ ಮಾಡಿ ಅಂತೇಳಿ ನಾವು ಎಲ್ಲ ಜಿಲ್ಲಾ ಸಮಿತಿ ವತಿಯಿಂದ, ರೈತ ಸಂಘ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ್ದೇವೆ. ಈಗ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು, ಮಾಡಿಲ್ಲಲ್ಲ, ಈಗ ತಕ್ಷಣ ಮಾಡಬೇಕಂತೇಳಿ ಹೇಳ್ತಾ ಇದ್ದಾರೆ. ಹೌದು, ತಕ್ಷಣವಾಗಿ ಮಾಡಬೇಕು. ವಿಳಂಬ ಮಾಡಿದ್ರೆ ವಿಳಂಬ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಏನು ಮತ್ತೆ ಮುಂದಿನವಾಗಿ ನಾವು ಈ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ಎಲ್ಲರೂ ಒತ್ತಾಯ ಮಾಡಿದ್ದಾರೆ ಬರ ಘೋಷಣೆ ಮಾಡ್ಬೇಕಂತೇಳಿ, ಆದರೂ ಸರ್ಕಾರ ತನ್ನ ಸಮಸ್ಯೆ ಒಳಗೇ ಇದ್ದುಕೊಂಡು ಘೋಷಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಂತ್ಬಿಟ್ಟದೆ ಸರ್, ರೈತರ ಬಗ್ಗೆ ಕಾಳಜಿನೇ ಇಲ್ಲ ಫಸ್ಟ್ ಆಫ್ ಆಲ್. ಈಗ ರೈತರಿಗೆ ಮತ್ತೆ ಈ ಕೆಲವು ಸವಲತ್ತುಗಳನ್ನ ಕೊಡ್ಬೇಕಂತೇನೆ ಒತ್ತಾಯ ಅದಲ್ಲ? ಹೌದು, ಕೊಡ್ಬೇಕು ಸರ್. ಏನು ಈಗ ರೈತರಿಗೆ ಸವಲತ್ತು ಏನು ಕೊಡ್ಬೇಕಂದ್ರೆ, ಈಗ ಗೊಬ್ಬರ ರೇಟನ್ನು ಬೆಲೆ ಏರಿಕೆ ಆಗಿದೆ, ಅದು ತಕ್ಷಣ ಗೊಬ್ಬರ ರೇಟನ್ನು ಇಳಿಸ್ಬೇಕು, ಮತ್ತೆ ಕೆಲವೊಂದು ಎಣ್ಣೆಗಳ ರೇಟನ್ನು ಇಳಿಸ್ಬೇಕು ಹೊಲಕ್ಕೆ ಬಿಡ್ತಕ್ಕಂಥ ಎಣ್ಣೆಗಳಲ್ಲಿ. ಹಾಗೆ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸ್ತಾ ಇದ್ದೇನೆ. ಹಾಗೆ ಬರಗಾಲ ಮೇನ್ ಬರಗಾಲ ಘೋಷಣೆ ಮಾಡಿ. ಹೌದು, ಮತ್ತು ನೇರವಾಗಿ ರೈತರ ಖಾತೆಗೆ ಹಣವನ್ನು ಬರಗಾಲ ಪರಿಹಾರ ನಿಧಿ ಮತ್ತು ಬರ ಕಾಮಗಾರಿದ ಹಣ ಅಕೌಂಟಿಗೆ ಡಿ ಬಿ ಟಿ ಮಾಡ್ಬೇಕು ಸರ್. ಇದು ನಿಮ್ಮ ಕೋರಿಕೆ. ಮತ್ತು ನಿರಂತರವಾಗಿ ವಿದ್ಯುತ್ತನ್ನು ಸುಮಾರು ಮೊದಲು 8 ತಾಸು ಅಂತೇಳಿಬಿಟ್ಟು 3 ತಾಸು 4 ತಾಸು ಅಂತಂತೇಳಿ ಕರೆಂಟ್ ಅಷ್ಟೇ ಕೊಡ್ತಿದ್ದಾರೆ. ಕನಿಷ್ಠ ಏನಲ್ಲಪ್ಪ ಅಂತಂದ್ರೆ 12 ತಾಸು ಆದ್ರೂ ನಮ್ಗೆ ನಿರಂತರವಾಗಿ ಕರೆಂಟ್ ಬೇಕು ಸರ್. ಈಗ ಸದ್ಯ 4 ತಾಸು 5 ತಾಸು ಕೊಡ್ತಾ ಇದ್ದಾರೆ, ಅಷ್ಟೇ ಕೊಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಭಾಳ ತೊಂದರೆ ಆಗ್ತದೆ, ತುಂಬಾ ನಷ್ಟ ಆಗತ್ತೆ ಸರ್. ಅಂದ್ರೆ ಈಗ ನೀರಾವರಿ ಮಾಡಿದಂಥವ್ರಿಗೆ ನೀರು ಹರಿಸ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ. ಅಂದ್ರೆ ಈಗ 4 ತಾಸು 5 ತಾಸು ಕೆಲಸ ಕೊಡ್ತಾರೆ, 12 ತಾಸು. ಹಾ, ಕೆಲವರು ನಮ್ಮ ಭಾಗದಲ್ಲಿ ಈಗ ಕೋಳಿ ಗದ್ದೆ ಮಾಡಿರ್ತಾರೆ, ಮತ್ತು ತೋಟ ಮಾಡಿರ್ತಾರೆ, ಅವರಿಗೆಲ್ಲ ಕಂಟಿನ್ಯೂ ನಿರಂತರವಾಗಿ ಸ್ವಲ್ಪ ನೀರು ಬೇಕಾಗಿರ್ತದೆ, ಸಣ್ಣ ಪುಟ್ಟ ಕಾಲುವೆಗಳಿರ್ತವೆ, ಸ್ವಲ್ಪ ಕೆಲವೊಂದು ಅನುಕೂಲ ಆಗಲಿ ಅಂತೇಳಿ ಪಂಪ್ ಸೆಟ್ ಮುಖಾಂತರ ನೀರನ್ನು ಹರಿಸ್ತಿರ್ತಾರೆ. ಹೊಳೆ ದಂಡಿಗೆ ಇರೋರು ಕೂಡ ಪಂಪ್ ಸೆಟ್ ಮೇಲೆ ಜೀವನ ನಡೀತಿರ್ತದೆ, ಡಿಪೆಂಡ್ ಆಗಿರುತ್ತೆ. ಹಿಂಗಾಗಿ ವಿದ್ಯುತ್ನಿಂದ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆಗ್ತದೆ. ಕನಿಷ್ಠ ಏನಂದ್ರೆ ಒಂದು 12 ತಾಸು ಆದ್ರೂ ನಮ್ಗೆ ವಿದ್ಯುತ್ ಪೂರೈಕೆ ಕೊಡ್ಬೇಕು, ಸೌಲಭ್ಯ ಕೊಡ್ಬೇಕು ನಮ್ಗೆ. ಓಕೆ, ಥ್ಯಾಂಕ್ ಯು.